ಆಮೇಲೆ ಅವನು ಕೊಟ್ಟಿರ್ತಕ್ಕಂಥದ್ದು ಅಡಾಕು ಆದೇಶದಲ್ಲೇ ಇದೆ, ಆದೇಶದಲ್ಲೇ ಇದೆ ಅಡಾಕು. ಉಳಿದಿರ್ತಕ್ಕಂಥದ್ದು ಇವತ್ತು ನಾಳೆ ಇಶ್ಯೂ ಮಾಡ್ತಾರೆ. ಆಮೇಲೆ ನಮ್ಮ ಕೆ ಎಸ್ ಆರ್ ಟಿ ಸಿನಲ್ಲಿ ಯಾವತ್ತೂ ಒಂದೇ ತಾರೀಕು ಸಂಬಳ, ಒಂದೇ ತಾರೀಕು ಕೊಟ್ಟಾಗೋಯ್ತು. ಬಿ ಎಂ ಟಿ ಸಿಯವರು ಏಳನೇ ತಾರೀಕು ಸಂಬಳ ಕೊಡ್ತಾರೆ, ಏಳನೇ ತಾರೀಕು ಕೊಡ್ತಾರೆ. ಇನ್ನೂ ಟೈಮ್ ಇದೆ, ಇವತ್ತಿನ್ನೂ ನಾಲ್ಕು. ಆಮೇಲೆ ಎನ್ ಡಬ್ಲ್ಯೂ ಎನ್ ಇ ಆರ್ ಟಿ ಸಿ 17ನೇ ತಾರೀಕು ಸಂಬಳ ಕೊಡೋದು. ಪ್ರತಿ ತಿಂಗಳು ಅವ್ರು 17ನೇ ತಾರೀಕು ಕೊಡ್ತಾರೆ, 17ಕ್ಕೆ ಕೊಡ್ತಾರೆ. ನಾನು 7ಕ್ಕೆ ಅಂತ ಮನೆ ಹಿಡಿತೆ, ಆದರೆ ಆ್ಯಕ್ಚುಲಾಗಿ 17ನೇ ತಾರೀಕು ಅವರು ಪ್ರತಿ ತಿಂಗಳು ಕೊಟ್ಕೊಂಡು ಹೋಗ್ತಾರೆ. ಇವರು ಬಿ ಎಂ ಟಿ ಸಿ ಒಂದು ಬಿಟ್ಟರೆ ಯಾರಲ್ಲೂ ಬಸ್ಸುಗಳೇ ಕೊಂಡ್ಕೊಳ್ಳಿಲ್ಲ. ಅವರು ಈ ಶಕ್ತಿ ಕಾರ್ಯಕ್ರಮ ಬಂದಮೇಲೆ ಈ ಸಂಬಳ ಎಲ್ಲ ಅರ್ಧ ಕೊಟ್ಟಿದ್ದಾರೆ, ಸಂಬಳ ಅರ್ಧ ಸಂಬಳ ಕೊಟ್ಟಿದ್ದಾರೆ ಅಂತ ಕಮೆಂಟ್. ಎಷ್ಟು ಮಹಿಳೆಯರು ಹೋಗಿದ್ದಾರೆ, ಎಷ್ಟು ಟ್ರಿಪ್ಸ್ ಆಗಿದೆ, ಶೆಡ್ಯೂಲ್ಸು ದಾಖಲೆ ಬೇಕಲ್ಲ. ಎಲ್ಲ ಕೊಟ್ಟಿದ್ದಾರಮ್ಮ, ಇನ್ ಕೇಳ್ತಾರಲ್ಲ, ಫರ್ದರ್ ಕ್ಲಾರಿಫಿಕೇಶನ್ಸ್ ಕೇಳ್ತಾರಲ್ಲ. ಆಮೇಲೆ ಇದು ಫಸ್ಟ್ ಟೈಮ್ ಅಷ್ಟೇ, ಇದು ಫಸ್ಟ್ ಟೈಮು. ಇದು ಒಂದು ಕ್ಲಾರಿಫಿಕೇಶನ್ಸ್ ಆಗಿಬಿಟ್ರೆ ಆಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಏನು ಕೇಳ್ತಾರೆ ಅಂತೇಳಿ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಮಂತಿಂದ ಅವ್ರು ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಬಸ್ ಮನರಂಜನೆ ಎಲ್ಲ ಸ್ಯಾಂಕ್ಷನ್ ಪೋಸ್ಟೇ, ಇದು ಎಲ್ಲ ಸ್ಯಾಂಕ್ಷನ್ ಪೋಸ್ಟೇ. 13,000 119,000 ಇತ್ತು ಒಂದು ಐದು 2016ನಲ್ಲಿ ನಾನು ಹಿಂದೆ ಮಿನಿಸ್ಟರ್ ಆಗಿದ್ನಲ್ಲ ಆಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಆಗಲಿಂದ ರಿಕ್ರೂಟ್ಮೆಂಟೇ ಆಗಿಲ್ಲ, ಕರೆಕ್ಟೇನಮ್ಮ? 7 ವರ್ಷದಿಂದ ರಿಕ್ರೂಟ್ಮೆಂಟ್ ಆಗಿರಲಿಲ್ಲ, ರಿಟೈರ್ಡ್ ಆಗಿದ್ರು. ಈಗ ಅದರಲ್ಲಿ ನಾವು 13,00,000 ತಗೊಳ್ತಾರೆ, 13,000 ಡ್ರೈವರ್ಸು ಕಂಡಕ್ಟರ್ಸು ಬಹುತೇಕ 99% ಆ ಮೂರು ಈ ಮೂರು ಕ್ಯಾಟಗರಿ. ಅಲ್ಲೂ 156,000 ಟ್ರಿಪ್ಸ್ ಇರುತ್ತೆ, ಎಲ್ಲ ಒಂದೊಂದು ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಕೂಡ ಎಲ್ಲ ಒಂದೊಂದು ಒಂದು ದಿನಕ್ಕೆ 156,000 ಟ್ರಿಪ್ಸ್ ಇರುತ್ತೆ. 1,10,00,000 ಜನ ಓಡಾಡ್ತಾರೆ. ಎಷ್ಟು? 1,10,00,000 ಜನ ಓಡಾಡ್ತಾರೆ. 1,10,00,000 ಒಂದೋ ಎರಡೋ ಇರ್ಬೋದು. ಆಮೇಲೆ ಇದು ಕಲ್ಯಾಣ ಕರ್ನಾಟಕದ್ದು ಬೊಮ್ಮಾಯಿಯವ್ರದ್ದು ನೋಡಿ, ಏಪ್ರಿಲ್ದು 10ನೇ ತಾರೀಕು ಕೊಟ್ಟಿದ್ದಾರೆ, ಮೇದು 9ನೇ ತಾರೀಕು ಕೊಟ್ಟಿದ್ದಾರೆ, ಜೂನ್ದು ಜುಲೈಯಲ್ಲಿ ಕೊಟ್ಟಿದ್ದಾರೆ, ಜೂನ್ ತಿಂಗಳದು ಜುಲೈಯಲ್ಲಿ ಕೊಟ್ಟಿದ್ದಾರೆ, ಜುಲೈದು ಆಗಸ್ಟಲ್ಲಿ ಕೊಟ್ಟಿದ್ದಾರೆ ಸಂಬಳ, ಆಗಸ್ಟ್ದು 13,09 ಸೆಪ್ಟೆಂಬರ್ ಕೊಟ್ಟಿದ್ದಾರೆ, ಸೆಪ್ಟೆಂಬರ್ದು ಅಕ್ಟೋಬರಲ್ಲಿ ಕೊಟ್ಟಿದ್ದಾರೆ, ಅಕ್ಟೋಬರ್ದು 2ನೇ ತಾರೀಕು ಕೊಟ್ಟಿದ್ದಾರೆ, ನವಂಬರ್ದು 1ನೇ ಡಿಸೆಂಬರ್ ಕೊಟ್ಟಿದ್ದಾರೆ, ಡಿಸೆಂಬರ್ದು 1ನೇ ಜನವರಿ ಕೊಟ್ಟಿದ್ದಾರೆ. ಒಂದೊಂದು ತಿಂಗಳೇ ಜಂಪ್ ಮಾಡಿದ್ದಾರೆ. ಯಾರು? ಬೊಮ್ಮಾಯಿ ಸಾಹೇಬರ ಅವಧಿನಲ್ಲಿ ಸ್ಮಾರ್ಟ್ ಕಾರ್ಡು. ಅದರಲ್ಲೇನು ಫೀಚರ್ಸ್ ಏನಿರಲ್ಲಮ್ಮ, ಜಸ್ಟ್ ಐಡೆಂಟಿಫಿಕೇಷನ್ಗೆ ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ. 4 ಕಾರ್ಪೊರೇಷನ್ಸ್ಗೆ ಒಂದೇ ಕಾರ್ಡ್ ಇರುತ್ತೆ. ಅದು ಮೊನ್ನೆ ಡಿಸ್ಕಷನ್ಸ್ ಆಯಿತು, ಇವ್ರಿಗೂ ಕರೆಸಿದ್ವಿ. ಅವರು ನಮ್ಮ ಹತ್ರ ಇಷ್ಟು ಬಲ್ಕ್ ಕೋಟಿಗಟ್ಟಲೆ ನಮ್ಮ ಕೈಲಿ ಪ್ರಿಂಟಿಂಗ್ ಮಾಡೋಕೆ ಆಗಲ್ಲ ಅಂದರು. ಅದಕ್ಕೆ ನಾನು ಜಿಲ್ಲಾವಾರು ಟೆಂಡರ್ ಕರೀರಿ ಅಂತ ಹೇಳಿದ್ದೀನಿ. 31 ಜಿಲ್ಲೆ ಬರುತ್ತೆ, 31 ಜಿಲ್ಲೆ ಕೊಟ್ಬಿಟ್ರೆ ಬೇಗ ಫಾಸ್ಟಾಗಿ ಆಗುತ್ತೆ. ಹಾಂ, ಅಲ್ಲಲ್ಲೇ. ಆಮೇಲೆ ನಮ್ಮ ಸ್ಟಾಫು ಅವ್ರ ಸಹಾಯ ಕೊಡ್ತೀವಿ ಅಂತ ಹೇಳಿದ್ವಿ. ಯಾಕೆ ನಮ್ಮ ಡಿಪೋಗಳೆಲ್ಲ ಇರುತ್ತಲ್ಲ, ಜಾಗನೂ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿದ್ದೀನಿ. ಇಷ್ಟು ಒಂದು ಅಷ್ಟೇ, ನೆಕ್ಸ್ಟು ಈ ತಿಂಗಳ ಕೊನೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಸ್ಟಾರ್ಟ್ ಮಾಡ್ಕೊಡಿ.